ಒಂದು ದೇಶದಲ್ಲಿ ಎಕನಾಮಿಕ್ ಆಕ್ಟಿವಿಟೀಸ್ ಹೆಂಗೆ ಪಿಕಪ್ ಆಗ್ತಾ ಇವೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಇರುವಂತ ಮಾನದಂಡಗಳ ಪೈಕಿ ಒಂದು ಮಾನದಂಡ ಅಂದ್ರೆ ಫ್ಯೂಯಲ್ ಹೆಂಗೆ ಖರ್ಚಾಗ್ತಾ ಇದೆ ಪೆಟ್ರೋಲ್ ಡೀಸೆಲ್ ವಿದ್ಯುತ್ ಹೆಂಗೆ ಖರ್ಚಾಗ್ತಾ ಇದೆ ಅನ್ನೋದರ ಮೇಲೆ ಎಕನಾಮಿಕ್ ಆಕ್ಟಿವಿಟೀಸ್ ಹೆಂಗೆ ಪಿಕಪ್ ಆಗ್ತಾ ಇವೆ ಅನ್ನೋದು ಗೊತ್ತಾಗುತ್ತೆ ಜಾಸ್ತಿ ಫ್ಯೂಯಲ್ ಖರ್ಚಾದ್ರೆ ಜಾಸ್ತಿ ಎಕನಾಮಿಕ್ ಆಕ್ಟಿವಿಟೀಸ್ ನಡೀತಾ ಇದೆ ಅಂತ ಕೊರೋನಾದಿಂದ ಚೇತರಿಸಿಕೊಂಡ ನಂತರ ಈ ಫ್ಯೂಯಲ್ ಕನ್ಸಂಪ್ಷನ್ ಯಾವಾಗಲೂ ಗ್ರಾಫ್ ಮೇಲ್ಗಡೆನೇ ಹೋಗ್ತಾ ಇತ್ತು ಆದರೆ ಈಗ ವಿದ್ಯುತ್ ಅಭಾವ ಸೃಷ್ಟಿಯಾಗುವ ಸ್ಪಷ್ಟ ಸಾಧ್ಯತೆಗಳಿವೆ ಕಲ್ಲಿದ್ದಲಿಲ್ಲ ಪರಿಸ್ಥಿತಿ ಹಿಂಗೆ ಮುಂದುವರೆದ್ರೆ ಕೇವಲ ಕರ್ನಾಟಕ ಅಲ್ಲ ದೇಶದ ಬಹುತೇಕ ರಾಜ್ಯಗಳಲ್ಲಿ ಲೋಡ್ ಶೆಡ್ಡಿಂಗ್ ಮಾಡಬೇಕಾದ ಪರಿಸ್ಥಿತಿ ಬರುತ್ತೆ ಕಲ್ಲಿದ್ದಲನ್ನು ನಂಬಿಕೊಂಡೇ ಯಾವ್ಯಾವ ರಾಜ್ಯಗಳ ವಿದ್ಯುತ್ ಉತ್ಪಾದನೆ ಮಾಡ್ತಾ ಇವೆಯೋ ಆ ರಾಜ್ಯಗಳಲ್ಲಿ ಲೋಡ್ ಶೆಡ್ಡಿಂಗ್ ಮಾಡಬೇಕಾದ ಅನಿವಾರ್ಯತೆ ಬರುತ್ತೆ ರಾಜ್ಯದಲ್ಲಿರುವಂಥ ಎಲ್ಲ ಶಾಖೋತ್ಪನ್ನ ವಿದ್ಯುತ್ ಘಟಕಗಳು ಸೇರಿ ಒಟ್ಟು 12 ರಿಂದ 14 ರೇಕ್ ಕಲ್ಲಿದ್ದಲು ಬೇಕು ಆದರೆ ಸದ್ಯಕ್ಕೆ ಸಿಗ್ತಾ ಇರೋದು 6 ರಿಂದ 7 ರೇಕ್ ಮಾತ್ರ ಅದಕ್ಕೆ ಮೀಸಲು ಇದ್ದ ದಾಸ್ತಾನು ಹಳೆ ಸ್ಟಾಕ್ ಅನ್ನು ತೆಗೆದು ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಹಿಂಗೆ ಆದರೆ 3 ರಿಂದ 4 ದಿವಸದಲ್ಲಿ ಕಲ್ಲಿದ್ದಲು ಖಾಲಿಯಾಗುತ್ತೆ ಅದಾದ ನಂತರ ಅನಿವಾರ್ಯವಾಗಿ ಲೋಡ್ ಶೆಡ್ಡಿಂಗ್ ಮಾಡಬೇಕಾಗುತ್ತೆ ವಿದ್ಯುತ್ ಬೇಡಿಕೆ ಅನ್ನೋದನ್ನು ಕಳೆದ ವರ್ಷ 2019 ಆಗಸ್ಟ್ಗೂ 2021 ಆಗಸ್ಟ್ಗೂ ಹೋಲಿಕೆ ಮಾಡಿದ್ರೆ ಆವಾಗ ಬರೀ 106 ಬಿಲಿಯನ್ ಯೂನಿಟ್ ಖರ್ಚಾಗಿತ್ತು 2019 ಆಗಸ್ಟ್ನಲ್ಲಿ 2021 ಆಗಸ್ಟ್ನಲ್ಲಿ ಆ ಪ್ರಮಾಣ 124 ಬಿಲಿಯನ್ ಯೂನಿಟ್ ಆಗಿದೆ 2019 2021 ಯಾಕೆ ಹೋಲಿಕೆ ಮಾಡ್ತಾ ಇದ್ದೀವಿ ಅಂದರೆ ಮಧ್ಯದಲ್ಲಿ ಬಂದ 2020 ಆಗಸ್ಟ್ ಹೆಚ್ಚು ಕಡಿಮೆ ಲಾಕ್ಡೌನ್ನಲ್ಲಿತ್ತು ಆವಾಗ ಸಹಜವಾಗಿ ಕಡಿಮೆ ಆಗಿತ್ತು ವಿದ್ಯುತ್ತಿಗೆ ಬೇಡಿಕೆ ಯಾಕೆ ಹಂಗಿದ್ರೆ ಕಲ್ಲಿದ್ದಲು ಕೊರತೆಯಾಗಿರೋದು ಯಾಕೆ ಲಾಕ್ಡೌನ್ ಮುಗಿದ ನಂತರ ವಿದ್ಯುತ್ತಿಗೆ ಬೇಡಿಕೆ ಜಾಸ್ತಿ ಆಗಿದೆ ಲಾಕ್ಡೌನ್ ಸಂದರ್ಭದಲ್ಲಿ ಬರೀ ಮನೆಗಳಲ್ಲಷ್ಟೇ ಖರ್ಚಾಗ್ತಾ ಇತ್ತು ಆ ನಂತರ ಎಕನಾಮಿಕ್ ಆಕ್ಟಿವಿಟೀಸ್ ಜೋರಾದಂತೆ ಫ್ಯಾಕ್ಟ್ರಿಗಳು ಓಪನ್ ಆದವು ಮಾರ್ಕೆಟ್ಗಳು ಓಪನ್ ಆದಂತೆ ಜನರ ಬೇಡಿಕೆ ಜಾಸ್ತಿ ಆಯಿತು ವಸ್ತುಗಳಿಗೆ ಅವುಗಳನ್ನು ತಯಾರು ಮಾಡ್ತಾ ಇದ್ದಂಥ ಫ್ಯಾಕ್ಟ್ರಿಗಳು ಓಪನ್ ಆದವು ಹೆಚ್ಚು ಶಿಫ್ಟ್ಗಳಲ್ಲಿ ಕೆಲಸ ಮಾಡೋದಕ್ಕೆ ಶುರುವಾದವು ಸಹಜವಾಗಿ ವಿದ್ಯುತ್ಗೆ ಕರೆಂಟ್ಗೆ ಬೇಡಿಕೆ ಜಾಸ್ತಿ ಆಯಿತು ಅದರ ಜೊತೆಗೆ ವಿದೇಶದಿಂದ ಕಲ್ಲಿದ್ದಲು ಆಮದು ಮಾಡಿಕೊಳ್ತಾ ಇದ್ವಲ್ಲ ಅದನ್ನು ತುಂಬ ಕಡಿಮೆ ಮಾಡಿದ್ವಿ ಕಡಿಮೆ ಆಗಿದೆ ನಮ್ಮ ಆಮದು ಕಡಿಮೆ ಆಗಿದೆ ಗಾಯದ ಮೇಲೆ ಬರೆ ಎಳೆದಂಗೆ ಸೆಪ್ಟೆಂಬರ್ನಲ್ಲಿ ಬಿದ್ದ ಮಳೆಯಿಂದಾಗಿ ಉತ್ಪಾದನೆ ಕಡಿಮೆಯಾಯಿತು ಕಲ್ಲಿದ್ದಲು ಗಣಿಗಳಲ್ಲಿ ಆಪ್ಟಿಮಲ್ ಕೆಪಾಸಿಟಿಯಿಂದ ಕಲ್ಲಿದ್ದಲು ತೆಗೆಯೋದಕ್ಕೆ ಆಗಲಿಲ್ಲ ಮಳೆಯ ಕಾರಣಕ್ಕಾಗಿ ಅದರ ಜೊತೆಗೆ ಈ ಕಾಂಟ್ರಾಕ್ಟ್ ತೆಗೆದುಕೊಂಡಂಥವರು ಗಣಿ ಕಾಂಟ್ರಾಕ್ಟ್ ತೆಗೆದುಕೊಂಡಂಥವರು ಸಫಿಷಿಯಂಟ್ ಸ್ಟಾಕ್ ಮಾಡಿ ಇಟ್ಕೊಂಡಿಲ್ಲ ಕಲ್ಲಿದ್ದಲನ್ನು ಮಳೆಗಾಲಕ್ಕಿಂತ ಮುಂಚೆ ಒಂದು ಸ್ಟಾಕ್ ಮಾಡಿ ಇಟ್ಕೊಳ್ಬೇಕಾಗಿತ್ತು 10 ದಿವಸ 15 ದಿವಸಕ್ಕೆ ಬೇಕಾದಷ್ಟು ಆ ಸ್ಟಾಕನ್ನು ಅವರು ಮಾಡಿಕೊಂಡಿಲ್ಲ ಎಲ್ಲ ಸೇರ್ಕೊಂಡು ಈ ಸಮಸ್ಯೆಗೆ ಕಾರಣ ಬಳ್ಳಾರಿ ರಾಯಚೂರಿನ ಶಕ್ತಿನಗರ ಯಮರಸ್ ಸೇರಿ ಹಲವು ಶಾಖೋತ್ಪನ್ನ ವಿದ್ಯುತ್ ಉತ್ಪಾದನಾ ಕೇಂದ್ರಗಳಲ್ಲಿ ಪ್ಲ್ಯಾಂಟ್ಗಳನ್ನು ಕ್ಲೋಸ್ ಮಾಡಿದ್ದಾರೆ ಅಂದರೆ ಗರಿಷ್ಠ ಕೆಪಾಸಿಟಿಗೆ ಎಷ್ಟು ಉತ್ಪಾದನೆ ಮಾಡಬೇಕಾಗಿತ್ತು ಅಷ್ಟು ಉತ್ಪಾದನೆ ಮಾಡ್ತಾ ಇಲ್ಲ ಬಳ್ಳಾರಿಯ BTPS ರಾಯಚೂರಿನ RTS ಮತ್ತು YTPS ಸೇರಿ ಎಲ್ಲ ಶಾಖೋತ್ಪನ್ನ ವಿದ್ಯುತ್ ಕೇಂದ್ರಗಳಲ್ಲಿ ಕಲ್ಲಿದ್ದಲಿಗೆ ಕೊರತೆಯಾಗಿದೆ ಬಳ್ಳಾರಿ 3 ಘಟಕಗಳಿವೆ BTPSನಲ್ಲಿ ಅದರಲ್ಲಿ 2 ಸ್ಟಾಪ್ ಮಾಡಿದ್ದಾರೆ ಈಗಾಗಲೇ 1 ಘಟಕ ಮಾತ್ರ ಉರಿತಾ ಇದೆ RTPSನಲ್ಲಿ 8 ಘಟಕ ಒಟ್ಟು ವಿದ್ಯುತ್ ಉತ್ಪಾದನೆ ಮಾಡುವಂಥದ್ದು 8ರ ಪೈಕಿ 5 ಕೆಲಸ ಮಾಡ್ತಾ ಇರುವಂಥದ್ದು YTPSನ 1 ಘಟಕ ಸ್ಟಾಪ್ ಆಗಿದೆ ಬಳ್ಳಾರಿ 3ಕ್ಕೆ 3 ಘಟಕಗಳ ಕೆಲಸ ಮಾಡಿದ್ರೆ 1700 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಆಗುತ್ತೆ RTPS
ಎಂಟು ಘಟಕಗಳ ಕೆಲಸ ಮಾಡಿದ್ರೆ 1720 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಆಗುತ್ತೆ. ಬಹುತೇಕ ಕಡೆಗಳಲ್ಲಿ ಸ್ಟಾಕ್ ಇರೋದು 10 ರಿಂದ 15000 ಟನ್ ಕಲ್ಲಿದ್ದಲು ಮಾತ್ರ. ಒಂದೊಂದಾಗಿ ನೋಡಿ, ರಾಯಚೂರು ಶಾಖೋತ್ಪನ್ನ ವಿದ್ಯುತ್ ಕೇಂದ್ರದಲ್ಲಿ 8 ಘಟಕಗಳ ಪೈಕಿ 5 ಅನ್ನ ಇವತ್ತು ಸ್ಥಗಿತ ಮಾಡಿದ್ದಾರೆ. ಕಲ್ಲಿದ್ದಲು ಇಲ್ಲ ಅನ್ನೋ ಕಾರಣಕ್ಕೆ ಬರೀ 3 ಮಾತ್ರ ಕೆಲಸ ಮಾಡ್ತಾ ಇರುವಂತದ್ದು. 3 ಘಟಕಗಳಲ್ಲಿ ಮಾತ್ರ ವಿದ್ಯುತ್ ಉತ್ಪಾದನೆ ಆಗ್ತಾ ಇದೆ. ಇಡೀ ರಾಜ್ಯಕ್ಕೆ ಬೇಕಾದ ಒಟ್ಟು ಕರೆಂಟ್ನ ಪೈಕಿ 45% ನಮಗೆ ಬರೋದು ರಾಯಚೂರಿನಿಂದ. 45% 1720 ಮೆಗಾವ್ಯಾಟ್, ಸದ್ಯಕ್ಕೆ 460 ಮೆಗಾವ್ಯಾಟ್ ಮಾತ್ರ ಉತ್ಪಾದನೆ ಆಗ್ತಾ ಇದೆ. 8 ಘಟಕಗಳ ಕೆಲಸ ಮಾಡಿದ್ರೆ ಒಂದು ದಿವಸಕ್ಕೆ 25,000 ಮೆಟ್ರಿಕ್ ಟನ್ ಕಲ್ಲಿದ್ದಲು ಬೇಕು 8 ಘಟಕಗಳ ಕೆಲಸ ಮಾಡಿದ್ರೆ. ಈಗ 5 ಸ್ಟಾಪ್ ಮಾಡಿದ್ದಾರೆ, 3 ಮಾತ್ರ ಕೆಲಸ ಮಾಡ್ತಾ ಇದೆ. ಯಾಕೆ ಅಂದರೆ ಸದ್ಯಕ್ಕೆ 10 ರಿಂದ 12,000 ಮೆಟ್ರಿಕ್ ಟನ್ ಮಾತ್ರ ಕಲ್ಲಿದ್ದಲು ಬರ್ತಾ ಇರುವಂತೆ. ಇನ್ನು ಯಮರಸ್ ರಾಯಚೂರಿನ ಇನ್ನೊಂದು ಶಾಖೋತ್ಪನ್ನ ಕೇಂದ್ರ, 2 ಘಟಕಗಳಿವೆ ಕಲ್ಲಿದ್ದಲಿನ ಕೊರತೆಯಾಗಿದೆ, 1 ಘಟಕ ಮಾತ್ರ ಈಗ ಕೆಲಸ ಮಾಡ್ತಾ ಇರುವಂಥದ್ದು. 1600 ಮೆಗಾವ್ಯಾಟ್ ಒಟ್ಟು ಉತ್ಪಾದನೆ ಸಾಮರ್ಥ್ಯ, 1600 ಮೆಗಾವ್ಯಾಟ್. ಈಗ ಸದ್ಯಕ್ಕೆ ಕಲ್ಲಿದ್ದಲು ಕಡಿಮೆ ಆಗಿರೋದ್ರಿಂದ 643 ಮೆಗಾವ್ಯಾಟ್ ಮಾತ್ರ ಉತ್ಪಾದನೆ ಆಗ್ತಾ ಇದೆ. 2 ಘಟಕಗಳ ಕೆಲಸ ಮಾಡ್ತಾ ಇದ್ರೆ ಒಂದು ದಿನಕ್ಕೆ 14,000 ಮೆಟ್ರಿಕ್ ಟನ್ ಕಲ್ಲಿದ್ದಲು ಬೇಕಾಗುತ್ತೆ. ಈಗ ಇಲ್ಲಿ ಯಮರಸ್ನಲ್ಲಿ ಒಟ್ಟು 20,000 ಮೆಟ್ರಿಕ್ ಟನ್ ಸ್ಟಾಕ್ ಇದೆ. ಅಂದರೆ 1.5 ದಿವಸ ಉರಿಸಬಹುದಾದಷ್ಟು ಮಾತ್ರ ಕಲ್ಲಿದ್ದಲು ಸ್ಟಾಕ್ ಇದೆ. 2 ಘಟಕಗಳು ಆಪರೇಟ್ ಮಾಡ್ತಾ ಇದ್ರೆ 1.5 ದಿನಕ್ಕೆ ಸ್ಟಾಕ್ ಖಾಲಿ ಆಗಿಬಿಡುತ್ತೆ. ಅದಕ್ಕೆ ಒಂದು ಘಟಕವನ್ನು ನಿಲ್ಲಿಸಿದ್ದಾರೆ, ಇನ್ನೊಂದು ಘಟಕ ಮಾತ್ರ ವಿದ್ಯುತ್ ಉತ್ಪಾದನೆ ಮಾಡ್ತಾ ಇದೆ. ಇನ್ನು ಬಳ್ಳಾರಿ ಶಾಖೋತ್ಪನ್ನ ವಿದ್ಯುತ್ ಕೇಂದ್ರ, 3 ಘಟಕಗಳಿವೆ, 3 ಘಟಕಗಳಲ್ಲಿ ಕಲ್ಲಿದ್ದಲಿನ ಕೊರತೆ, 3ರ ಪೈಕಿ 2ನ್ನು ನಿಲ್ಲಿಸ್ಬಿಟ್ಟಿದ್ದಾರೆ. 1700 ಮೆಗಾವ್ಯಾಟ್ ಆಪ್ಟಿಮಲ್ ಕೆಪಾಸಿಟಿ ಇದ್ದು, ಒಂದು ದಿನಕ್ಕೆ 1700 ಮೆಗಾವ್ಯಾಟ್ ವಿದ್ಯುತ್ತನ್ನು ಉತ್ಪಾದನೆ ಮಾಡಬಲ್ಲದು. ಆದರೆ ಸದ್ಯಕ್ಕೆ 430 ಮೆಗಾವ್ಯಾಟ್ ಮಾತ್ರ ಉತ್ಪಾದನೆ ಮಾಡ್ತಾ ಇದೆ. ಎಲ್ಲ ಘಟಕಗಳ ಕೆಲಸ ಮಾಡ್ತಾ ಇದ್ರೆ ದಿನಕ್ಕೆ 25,000 ಮೆಟ್ರಿಕ್ ಟನ್ ಕಲ್ಲಿದ್ದಲು ಬೇಕು, ಸದ್ಯಕ್ಕೆ 8,000 ಮೆಟ್ರಿಕ್ ಟನ್ ಮಾತ್ರ ಸಿಗ್ತಾ ಇದೆ ಬಳ್ಳಾರಿ ಶಾಖೋತ್ಪನ್ನ ವಿದ್ಯುತ್ ಕೇಂದ್ರಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.